ಬಿಜೆಪಿ ಕಾರ್ಯಕ್ರಮಕ್ಕೆ ಹಣ ನೀಡಲು ನಿರಾಕರಿಸಿದ ಪಿಡಿಓರನ್ನು ಕೋಲಾರದ ಸಂಸದ ಎಸ್ ಮುನಿಸ್ವಾಮಿ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಮಾನತ್ತು ಮಾಡಿರುವ ಘಟನೆಯನ್ನು ಖಂಡಿಸಿ ಆಮ್ ಆದ್ಮಿ ಪಾರ್ಟಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ। ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೋಲಾರದ ಆಮ್ ಆದ್ಮಿ ಪಾರ್ಟಿಯ ಉಸ್ತುವಾರಿ ರವಿಶಂಕರ್ ಅವರು ಪ್ರಧಾನಿ ಮೋದಿ ಅವರು ಕೇದಾರನಾಥ್ನಲ್ಲಿ ಪುತ್ಥಳಿ ಉದ್ಘಾಟಿಸುವುದನ್ನು ಕೋಲಾರದ ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ನೇರ ಪ್ರಸಾರ ತೋರಿಸುವುದು ಬಿಜೆಪಿಯ ಕಾರ್ಯಕ್ರಮ ಆಗಿತ್ತು। ಇದಕ್ಕೆ ಸರ್ಕಾರದ ಹಣ ಬಳಸಲು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಒಪ್ಪದ ಪಿಡಿಓ ಅಧಿಕಾರಿಯನ್ನು ಸಂಸದರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಮಾನತ್ತು ಮಾಡಿದ್ದಾರೆ। ಸರ್ಕಾರಿ ಅಧಿಕಾರಿಗಳನ್ನು ಪಕ್ಷದ ಕಾರ್ಯಕರ್ತರಂತೆ ಭಾವಿಸುವ ಸಂಸದರಾಗಿರುವುದು ಕೋಲಾರದ ದುರಾದೃಷ್ಟ ಎಂದು ಹೇಳಿದ್ದಾರೆ। ಸರ್ಕಾರಿ ಕೋಡ್ ಆಫ್ ಕಾಂಡಕ್ಟ್ ನಿಯಮಗಳ ಪ್ರಕಾರ ನಾವು ರಾಜಕೀಯ ವ್ಯಕ್ತಿಗಳಾಗಿ ಒಬ್ಬ ಸೇವೆಯಲ್ಲಿರತಕ್ಕಂತ ಸರ್ಕಾರಿ ಭೇಟಿ ಮಾಡ್ತಾ ಇಲ್ಲ, ಆದರೆ ಅವರಿಗೆ ಸಾಂತ್ವನ ಮಾಡ್ತಾ ಇದ್ದೇವೆ, ಸಾಂತ್ವನ ನೀಡ್ತಾ ಇದ್ದೇವೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ। ನಾವು ಈ ಮೂಲಕ ಧೈರ್ಯ ಹೇಳ್ತಾ ಇದ್ದೇವೆ ಹಾಗೂ ಅವರ ಒಂದು ಪ್ರಾಮಾಣಿಕ ಸೇವೆನ ಈ ಮೂಲಕ ನಾವು ಪ್ರಶಂಸಿಸಿ ಸಹ ಮಾಡ್ತೀವಿ।